ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶ್ರೀ ಶ್ರೀ ಆಯುರ್ವೇದ ಪಂಚಕರ್ಮ ಆಸ್ಪತ್ರೆ ಬನಶಂಕರಿ, ಅಲ್ಲಿಂದ ನಿವೇದಿತಾ ಡಾಕ್ಟರ್ ನಿವೇದಿತಾ ಬಂದಿದ್ದಾರೆ, ಬನ್ನಿ ಮಾತನ್ನು ಮುಂದುವರಿಸೋಣ. ಡಾಕ್ಟರ್, ಮತ್ತೊಂದು ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಈ ಪಂಚಕರ್ಮ ಚಿಕಿತ್ಸೆ ಅಂದರೆ ಹಲವಾರು ಚಿಕಿತ್ಸೆಗಳಿವೆ ಮಾನಸಿಕ ಕಾಯಿಲೆಗಳಿಗೂ ಕೂಡ. ಸೊ ಶಿರೋಬಸ್ತಿ ಬಿಟ್ಬಿಟ್ಟು ಬೇರೆ ಯಾವೆಲ್ಲ ಚಿಕಿತ್ಸೆಗಳಿವೆ? ಮಾನಸಿಕ ಕಾಯಿಲೆ ಅಂತ ಸ್ಪೆಸಿಫಿಕ್ ಆಗಿ ಇನ್ನೊಂದು ಏನಂದ್ರೆ ಥಲಮ್ ಅಂತ ಹೇಳ್ತೀವಿ. ಥಲ ಅಂದರೆ ನಮ್ಮ ಶಿರಸ್ಸಿನ ಮಧ್ಯಭಾಗ, ಅದೇ ನಾವು ರೂಟ್, ಒಂದು ಮೂಲ ಆಫ್ ಆಲ್ ದ ಮಾನಸಿಕ ಕಾಯಿಲೆ ಅಂತ ಹೇಳ್ತೀವಿ. ಈ ಥಲಮಲ್ಲಿ ಏನಿದೆ, ಶಿರಸ್ಸಿನ ಮಧ್ಯಭಾಗದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಒಂದು ಪೇಸ್ಟ್, ಔಷಧಿಗಳ ಒಂದು ಪೇಸ್ಟ್ ಮಿಶ್ರಣ ಥರ ಮಾಡಿ ಅದನ್ನು ಕ್ರೌನ್ ನೆತ್ತಿಯ ಮಧ್ಯಭಾಗಕ್ಕೆ ಹಚ್ಚಿ ಅದರೊಳಗೆ ನಾವು ಪುನಃ ಮೆಡಿಕೇಟೆಡ್ ಆಯಿಲ್ ಹಾಕ್ತೀವಿ, ಔಷಧಿಯುಕ್ತ ತೈಲನ ಹಾಕ್ತೀವಿ. ಈ ಥರ ಹಾಕಿ ಆ ಬ್ರಹ್ಮರಂಧ್ರ ಅಂತ ಹೇಳ್ತೀವಿ, ಆ ಪಾಯಿಂಟನ್ನು ಲೈಟಾಗಿ ಮಸಾಜ್ ಮಾಡಿ, ಅಲ್ಲೊಂದು ಅವ್ರಿಗೆ ಫಿಂಗರ್ ಇಟ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು, ಲೈಟಾಗಿ ಮಸಾಜ್ ಮಾಡಿ ಒಂದು 45 ನಿಮಿಷ ಕಾಲಾವಧಿ ಈ ಥರ ಮಾಡ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ, ಬಹಳ ಈ ಸ್ಟ್ರೆಸ್, ಆ್ಯಂಗ್ಸೈಟಿ, ಉತ್ಸುಕತೆ ಎಲ್ಲ ಇರುತ್ತಲ್ಲ, ಟೆನ್ಷನ್, ಇದೆಲ್ಲವೂ ನಿವಾರಣೆಯಾಗಿ ಒಂದು ಕಾಮ್ ಸ್ಟೇಟ್ ಆಫ್ ಮೈಂಡ್ ಬರುತ್ತೆ. ಮತ್ತು ನಿದ್ರೆ ಬರದೇ ಇರೋದು, ಇನ್ಸಾಮ್ನಿಯಾ ಅಂತ ಹೇಳ್ತೀವಿ ಅದಕ್ಕೆ, ನಿದ್ರೆ ಬರದೇ ಇರೋದಕ್ಕೂ ಈ ತಳಮ್ ಅನ್ನೋದು ಬಹಳ ಉತ್ತಮ ಚಿಕಿತ್ಸೆ. ಓಕೆ, ಈಗ ತುಂಬ ಜನ ಹುಡುಗಿಯರು ಅದನ್ನೇ ಹೇಳಿದಂಗೆ ಮನೆಯಲ್ಲೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ, ಅಟ್ ದಟ್ ಸೇಮ್ ಟೈಮ್ ಕೆಲಸ ಹೊರಗಡೆ ಕೆಲಸ ಮಾಡ್ತಾರೆ, ಸ್ಟ್ರೆಸ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವ್ರ ಲೈಫ್ ಸ್ಟೈಲಲ್ಲಿ ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋದಾದರೆ ಏನು ಮಾಡ್ಕೋಬೇಕು ಅಂತ? ಲೈಫ್ ಸ್ಟೈಲ್ ಬದಲಾವಣೆ ಅಂದರೆ ನೀವು ನಿಮಗಾಗಿ ಒಂದು ಸ್ವಲ್ಪ ಸಮಯ ಕೊಡಲೇಬೇಕಾಗತ್ತೆ. ಸೊ ನಾ ಹೇಳ್ತಾ ಇದ್ದೆನಲ್ಲ, ಪ್ರಾಣಾಯಾಮ, ಮೆಡಿಟೇಷನ್, ಜಾಸ್ತಿ ಒಂದು 1 ಅವರ್ 2 ಅವರ್ಸ್ ಅಂತ ನಮಗೆ ಬೇಡ, ಒಂದು 10 ನಿಮಿಷದ ಕಾಲಾವಧಿ ಪ್ರಾಣಾಯಾಮ ಮಾಡಿ ಮೆಡಿಟೇಷನ್ಗೆ ಒಂದು ಸ್ವಲ್ಪ ಸಮಯ ಕೊಟ್ಕೊಳ್ಳಿ. ಇನ್ನೊಂದು ಏನಂದರೆ, ಹೆಲ್ತಿ ಫುಡ್, ಆಹಾರನೂ ಮನಸ್ಸಿನ ಮೇಲೆ ಒಂದು ಪರಿಣಾಮ ಬೀಳುತ್ತೆ. ಹೆಲ್ತಿ ಫುಡ್ ಅಂದರೆ ಮೋರ್ ಆಫ್ ಫ್ರೂಟ್ಸ್, ಸ್ಪೆಷಲಿ ಹೆಲ್ತಿ ಫ್ರೂಟ್ಸ್ ಏನಿರುತ್ತೆ, ಡ್ರೈ ಫ್ರೂಟ್ಸ್ ಅಂತ ಹೇಳ್ತೀವಲ್ಲ, ಬಾದಾಮಿ ಇರ್ಬೋದು, ದ್ರಾಕ್ಷಿ ಇರ್ಬೋದು, ಇದೆಲ್ಲರ ಪರಿಣಾಮ ಮನಸ್ಸಿನ ಮೇಲೆ ತುಂಬ ಇರುತ್ತೆ. ಅದರಿಂದ ರಾತ್ರಿ ಅದನ್ನು ಸೋಕ್ ಮಾಡಿ ಬೆಳಗ್ಗೆ ತೊಗೊಳ್ಳೋದ್ರಿಂದ ದಿನಾ ಬೆಳಗ್ಗೆ ಅದೊಂದು ಅಭ್ಯಾಸ ಮಾಡ್ಕೊಂಬಿಡಿ. ಮತ್ತು ಇನ್ನೊಂದು ಬಹಳ ಮುಖ್ಯ, ಪಾದಾಭ್ಯಂಗ. ಪಾದಾಭ್ಯಂಗ ಅಂದರೆ ಪಾದಗಳಿಗೆ ಮಸಾಜ್ ಮಾಡೋದು. ದಿನಾ ರಾತ್ರಿ ಒಂದು 10 ನಿಮಿಷ ಎಳ್ಳೆಣ್ಣೆ ಇದ್ದರೂ ಸಾಕು, ಉಗುರು ಬೆಚ್ಚಗೆ ಮಾಡಿ ಪಾದಗಳಿಗೆ ಮಸಾಜ್ ಮಾಡಿದ್ರೆ ಆ ದಿನ ಎಲ್ಲದರದ್ದು ಸುಸ್ತು ಹೋಗುತ್ತೆ, ಟೆನ್ಷನ್ ಹೋಗುತ್ತೆ, ಒಳ್ಳೆ ನಿದ್ರೆ ಬರುತ್ತೆ. ಊಟ, ನಿದ್ರೆ, ಸ್ಟ್ರೆಸ್, ಇದು ಮೂರು ಇಲ್ಲ ಅಂದರೆ ಮಾನಸಿಕ ರೋಗಗಳಿಗೆ ಕಾರಣವೇ ಇಲ್ಲ ಇನ್ನೇನು. ಸೊ ಇನ್ನು ಮನೇಲಿರುವಂಥ ಹೌಸ್ ವೈಫ್ಸ್ಗೆ ಹೇಳೋದಾದರೆ, ಹೌಸ್ ವೈಫ್ಸ್ಗೂ ಕೂಡ ತುಂಬಾ ಬೇಜಾರು, ಬೋರು ಇದ್ದೇ ಇರುತ್ತೆ, ಅವ್ರಿಗೂ ಅವರಲ್ಲೂ ಕೂಡ ಮಾನಸಿಕ ಆತಂಕ ಇದ್ದೇ ಇರುತ್ತೆ. ಹೌದು. ಸೊ ಅವರು ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ನೋಡಿ, ನಾವು ಹೌಸ್ ವೈಫಿಗೆ ಸ್ಟ್ರೆಸ್ ಇದೆ ಅಂತ ಯಾರೂ ನಂಬೋದೂ ಇಲ್ಲ, ಅವ್ರೇನು ಕೆಲಸ ಮಾಡ್ತಿಲ್ಲ, ಅವ್ರು ಚೆನ್ನಾಗಿರಬೇಕು ಅಂತ ಎಲ್ಲರೂ ಅಂದ್ಕೊಂಡ್ಬಿಡ್ತಾರೆ. ಒಂದು, ಅವ್ರು ಏನು ಮಾಡಬೇಕು ಅಂದರೆ, ಒಂದು ಕೆಲಸಗಳಲ್ಲಿ ತೊಡಗಬೇಕು, ಮನೆಯಲ್ಲೇ ಮಾಡೋ ಅಂಥ ಕೆಲಸಗಳು. ಬರೀ TV ನೋಡೋದು, ಬರೀ ಚಿಂತೆ ಮಾಡೋದು, ಇದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಕೆಲಸಗಳಲ್ಲಿ ತೊಡಗಿದ್ರೆ ಒಂದು ಸ್ವಲ್ಪ ಅವರಿಗೋಸ್ಕರ ಒಂದು ಕಾನ್ಸಂಟ್ರೇಷನ್, ಕೈ ಕೆಲಸಗಳಿರ್ಬೋದು, ಆ ಥರ ಏನಾದರಲ್ಲಿ ತೊಡಗಿದ್ರೆ, ಮತ್ತು ಯೋಗ, ಇದೆರಡು ಒಂದು ಮನೆಯಲ್ಲಿ ಮಾಡ್ಕೋತಾ ಬಂದರೆ ಅದರಿಂದ ಒಳ್ಳೆ ಸ್ಟ್ರೆಸ್ ರಿಲೀವ್ ಆಗುತ್ತೆ. ಹೆಡ್ ಮಸಾಜ್, ತಲೆಗೆ ಎಣ್ಣೆ ಹಚ್ಕೊಳ್ಳೋದು ಒಂದು 2 ವಾರಕ್ಕೆ 2 ಸತಿ, ಈ ಥರ ಮಾಡ್ಕೋತಾ ಬಂದರೆ ಈ ಮಾನಸಿಕ ರೋಗಗಳನ್ನು ನಾವು ತಡೆಗಟ್ಟಬಹುದು. ಓಕೆ, ತುಮಕೂರಿಂದ ಮೇಘ ಕರೆ ಮಾಡಿದ್ದಾರೆ. ಮೇಘ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಹಲೋ ಮೇಡಮ್, ನನಗೆ ತುಂಬಾ ತಲೆನೋವಿದೆ. ಈಗ ನನಗೆ 4 ಮಂತ್ ಇದೆ. ಸೊ ಆ ತಲೆನೋವಿಗೆ ಎಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರು ಕಮ್ಮಿ ಆಗ್ತಾ ಇಲ್ಲ. ಓಕೆ, ಅದನ್ನ ಆಯುರ್ವೇದಿಕ್ ಇಂದ ಹೇಗೆ ಕಂಟ್ರೋಲ್ ಮಾಡ್ಕೋಬಹುದು? ನೋಡಿ ಮೇಘ, ಈ 4 ಮಂತ್ಸ್ ಇರುವಾಗ ನೀವು ಒಳಗೆ ಏನೋ ಔಷಧಿಗಳು ತಗೊಳ್ಳೋದಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅದರದೊಂದು ಪರಿಣಾಮ ಇದ್ದೇ ಇರುತ್ತೆ. ಆದ್ದರಿಂದ ಈ ಪಂಚಕರ್ಮ ಚಿಕಿತ್ಸೆ ನೀವು ಸೇಫಾಗಿ ತೊಗೋಬೋದು. ಬೆಂಗಳೂರಲ್ಲಿ ಬನಶಂಕರಿ ಸೆಂಟ್ರಲ್ಲಿ ಬಂದರೆ ಒಂದು 5 ದಿನ ಇಲ್ಲ 6 ದಿನ ನೀವು ಸ್ಪೆಂಡ್ ಮಾಡೋಕ್ಕಾದರೆ ಈಸಿಯಾಗಿ ಅಲ್ಲಿ ಟ್ರೀಟ್ಮೆಂಟ್ ತೊಗೋಬೋದು. ನೀವು ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ಅಂದರೆ ನಾವು ಈ ತಲಮ್, ಶಿರೋಬಸ್ತಿ ಎಲ್ಲ ಮಾಡೋದ್ರಿಂದ ಅದರಿಂದ ಇಂಟರ್ನಲಿ ಏನು ಪರಿಣಾಮ ಆಗೋದಿಲ್ಲ. ಆದರೆ ತಲೆನೋವು ತುಮಕೂರಿಂದ ಬೆಂಗಳೂರಿಗೆ ಬರ್ಬೋದು, ಅಲ್ಲಿ ಸ್ಟೇ ಮಾಡೋದಕ್ಕೂ ವ್ಯವಸ್ಥೆಗಳಿದೆ. ಸೊ ಸ್ಟೇ ಮಾಡಿ ಒಂದು 1 ವೀಕ್ ಇದ್ರೆ ಬಹಳ ಒಳ್ಳೆ ರಿಲೀಫ್ ಸಿಗುತ್ತೆ ನಿಮಗೆ. ಅದ ಮನೇಲಿ ಅದೇ ರೀತಿ ಈಗ ತಗೊಳೋದಿಕ್ಕೆ ತುಂಬಾ ಅಂದ್ರೆ ತುಂಬಾ ತಲೆನೋವಿದೆ, ತಡ್ಕೊಳೋ ಶಕ್ತಿ ಎಲ್ಲಾ ಕಡೆನೂ ಟ್ರೀಟ್ಮೆಂಟ್ ತಗೊಂಡಿದೀನಿ, ಈಗ ಕಮ್ಮಿ ಆಗ್ತಾ ಇದೆ. ಆಮ್ಲ ಗೊತ್ತಲ್ಲ, ಆಮ್ಲ ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಅದು ನಿಮಗೆ ತುಂಬಾ ಒಳ್ಳೇದು ಹೌದು, ಈ ತಲೆನೋವಿಗೆ ಬಹಳ ಉತ್ತಮ ಚಿಕಿತ್ಸೆ. ದಿನಾ ಬೆಳಿಗ್ಗೆ ಬೆಟ್ಟದ ನೆಲ್ಲಿಕಾಯಿನ ಸೇವಿಸಿ, ಅದನ್ನ ಜ್ಯೂಸ್ ಫಾರ್ಮ್ ಅಲ್ಲಿ ಇರ್ಬೋದು, ಇಲ್ಲ ಅದನ್ನ ತುರಿದು ಬಿಟ್ಟು ತಿನ್ನೋದಿರ್ಬೋದು, ಇದನ್ನ ಸೇವಿಸ್ತಾ ಬನ್ನಿ, ಒಳ್ಳೆ ರಿಲೀಫ್ ಸಿಗುತ್ತೆ. ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ತಲೆನೋವುದೊಂದು ತುಂಬ ಅಂದರೆ ಮಾನಸಿಕ ಕಾಯಿಲೆ ಬಿಟ್ಟು ಹೊರತುಪಡಿಸಿ ಇದು ತಲೆನೋವು ಕೂಡ ಒಂದು ತಲೆನೋವು ಇದೆ ಅನ್ನೋದೇ ಒಂದು ಮಾನಸಿಕ ಕಾಯಿಲೆ. ಮಾನಸಿಕ ಕಾಯಿಲೆ ಅದು, ಮಾನಸಿಕ ಕಾಯಿಲೆ ಅದು ಕಾರಣನೂ ಹೌದು, ಅದು ಒಂದು ಮಾನಸಿಕ ಕಾಯಿಲೆ ಕಾರಣ ಆಗ್ಬಿಡುತ್ತೆ. ಈ ಆಮ್ಲ ದಿನಾ ಸೇವಿಸ್ತಾ ಬಂದರೆ ಬಹಳ ಒಳ್ಳೆ ರಿಲೀಫ್. ಓಕೆ, ಬೆಂಗಳೂರಿಂದ ವಿನಯ್ ಕರೆ ಮಾಡಿದರೆ. ವಿನಯ್ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಹೇಳ್ತಾರಲ್ಲ,
ನೋಡಿ ವಿನಯವರೇ, ಅದಕ್ಕೆ ಫಸ್ಟ್ ಸ್ಟ್ರೆಸ್ ನಿವಾರಣೆ ಮಾಡಬೇಕು, ಆಮೇಲೆ ಕೂದಲು ಬಗ್ಗೆ ಯೋಚನೆ ಮಾಡ್ಬೋದಲ್ವ? ನಾವು ಫಸ್ಟ್ ಸ್ಟ್ರೆಸ್ ನಿವಾರಣೆಗೆ ನಾ ಹೇಳ್ದಂಗೆ ಈ ಥರ ಪಂಚಕರ್ಮ ಚಿಕಿತ್ಸೆಗಳು ಒಂದು 7 ದಿನ ಇಲ್ಲ 15 ದಿನ ನೀವು ತಗೋತಾ ಬಂದರೆ ವರ್ಷಕ್ಕೆ ಒಂದ್ಸತಿ ತೊಗೊಂಡ್ರೆ ಸಾಕು ವಿನಯವರೇ. ಯಾಕೆಂದರೆ ಸ್ಟ್ರೆಸ್ ಎಲ್ರಿಗೂ ಇದ್ದಿದ್ದೆ, ಆದರೆ ಟೈಮ್ ಟು ಟೈಮ್ ಇಯರ್ಲಿ ಒನ್ಸ್ ನೀವು ಈ ಥರ ಚಿಕಿತ್ಸೆ ತೊಗೊಂಡ್ರೆ ಸ್ಟ್ರೆಸ್ ನಿವಾರಣೆ ಆಗುತ್ತೆ. ಆ ಕಾ ಹಾಂ ಹೇಳಿ. ಇನ್ನೊಂದು ಪ್ರಾಣಾಯಾಮ ಮಾಡ್ತೀವಿ, ಮೆಡಿಟೇಷನ್ ಮಾಡ್ತೀವಿ, ಅದು ನಾವು ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ಇದೆ, ಕರೆಕ್ಟ್ ಇದೆ ಅಂತ ಹೆಂಗೆ ಹೌಡು ಬಿ ಇವ್ಯಾಲ್ಯೂಯೇಟ್ ಅವರ್ ಇವ್ಯಾಲ್ಯೂಯೇಟ್ ಮಾಡೋಕ್ಕೆ ಒಂದು ಟೀಚರ್ ಬೇಕು ಖಂಡಿತ. ನಿಮಗೆ ಒಂದು ಕೋರ್ಸ್ ಅಂತ ನೀವು ಅಟೆಂಡ್ ಮಾಡೋಕ್ಕಾದರೆ ಅದು ಬಹಳ ಉತ್ತಮ ಆಗುತ್ತೆ. ಟೀಚರ್ ಕ್ಯಾನ್ ಟೀಚ್ ಯು ಯಾವ ಡೈರೆಕ್ಷನಲ್ಲಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಇದೆಲ್ಲವನ್ನು ಒಂದು ಶಿಕ್ಷಣ ಪಡಿಬೇಕಾಗತ್ತೆ ನೀವು. ಓಕೆ, ಚಿತ್ರದುರ್ಗದಿಂದ ಮಹದೇವ್ ಕರೆ ಮಾಡಿದರೆ. ಮಹದೇವ್ರೆ ಹೇಳಿ, ಏನು ಸಮಸ್ಯೆ ಇದೆ? ಮೇಡಮ್ ಅವರೇ, ನಮಗೆ ಹೇಳಿ ಸರ್, ಹೇಳಿ ಸರ್, ಹೇಳಿ. ನಮ್ಗೆ ಯಾಕೆ ತುಂಬಾ ನೋವು ಬರುತ್ತೆ? ಏನೋ ಮಹದೇವ್ ಅವರೇ, ಇನ್ನೊಂದ್ಸರಿ ಹೇಳ್ತೀರಾ ಪ್ರಶ್ನೆನ? ನಮಗೆ ಇದು ಶಿರಾ ಇದೆಯಲ್ಲ, ಶಿರಾ ಯಾಕೋ ತುಂಬಾ ನೋವು ಬರ್ತೈತೆ ಈ ಕಟ್ಪಟ್ಟಿ ಹತ್ರ. ಎಲ್ಲಿ ತಲೆ ತಲೆನೋವಾ? ತಲೆ ಕೆಳಗೆ ಕೆಳಗಡೆ ಕಟ್ಪಟ್ಟಿ. ನಿದ್ದೆ ಸರಿಗ್ ಬರ್ತಾ ಇದೆಯಾ ಮಹದೇವ್ ಅವರೇ? ನಿದ್ದೆ ಮೀಡಿಯಂ ಹಂಗ ಸ್ವಲ್ಪ. ನಿದ್ದೆನ ಫಸ್ಟ್ ಸರಿ ಮಾಡ್ಕೊಳ್ಳಿ, ಅದೇ ಈ ತರ ಚಿಕಿತ್ಸೆಗಳು ತಗೊಂಡು ಇಲ್ಲ ಎಣ್ಣೆ ಸ್ನಾನ ಮಾಡಿಕೊಂಡು ನಿದ್ದೆನ ಸರಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಆಹಾರದ ಸಮಯನ ನೋಡ್ಕೊಳ್ಳಿ, ಕರೆಕ್ಟ್ ಟೈಮಿಗೆ ಆಹಾರ ತಗೋಬೇಕು. ತಿಂಡಿ ದಿನ 8 ಗಂಟೆ ಅಂದ್ರೆ 8 ಗಂಟೆಗೆ ದಿನ ಇರಬೇಕು, ಇದನ್ನ ಒಂದು ನಿಯಂತ್ರಣೆ ಮಾಡ್ಕೊಳ್ಳಿ. ಓಕೆ, ಈಗ ಮಮತಾ ಬೇಲೂರಿಂದ ಕರೆ ಮಾಡಿದ್ದಾರೆ. ಮಮತಾ ಅವರೇ ಹೇಳಿ, ಏನ್ ಸಮಸ್ಯೆ ಇದೆ? ಎಷ್ಟು ಏಜ್ ನಿಮ್ದು ಮಮತಾ ಅವರೇ? ತಲೆನೋವು ಯಾವಾಗಿಂದ ಇದೆ? ಹೌದಾ? ತಲೆನೋವಿಗೆ ನೋಡಿ, ಎಲ್ಲರೂ ತಲೆನೋವು ಅಂತಾನೆ ಹೇಳ್ತಾ ಬರ್ತಾ ಇದ್ದಾರೆ. ತಲೆನೋವಿಗೆ ಮೊದಲು ಕಾರಣ ಏನು ಅಂತ ನೋಡ್ಬೇಕು. ದೇಹದ ತೂಕ ಸ್ವಲ್ಪ ಹೆಚ್ಚಿದ್ಯಾ ಮಮತಾ ಅವರೇ? ಇಲ್ವಾ? ಓಕೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಇರ್ಬೋದು ಹೆಂಗಸರಲ್ಲಿ, ಒಂದ್ ಸ್ವಲ್ಪ ಮುಟ್ಟು ಅದೆಲ್ಲ ಸರಿಗೆ ಆಗ್ತಾ ಇಲ್ಲ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಕಾರಣ ಇದೆ. ನಿಮಗೆ 10 ವರ್ಷದಿಂದ ಆಗ್ತಾ ಇದೆ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರಬೇಕು, ಅದನ್ನ ಫಸ್ಟ್ ಟ್ರೀಟ್ ಮಾಡ್ಕೊಡಿ. ಇಲ್ಲಿ ಬಂದು ಪಂಚಕರ್ಮ ಚಿಕಿತ್ಸೆ ತಗೊಂಡ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಟ್ರೀಟ್ ಆದ್ರೆ ತಲೆನೋವು ಸಾಧಾರಣವಾಗಿ ಹೊರಟೋಗುತ್ತೆ. ಓಕೆ, ಬಳ್ಳಾರಿಯಿಂದ ರಮಾದೇವಿ ಕರೆ ಮಾಡಿದರೆ. ರಮಾದೇವಿ ಅವರೇ ಹೇಳಿ, ಏನ್ ಸಮಸ್ಯೆ ಇದೆ? ಹಲೋ ಮೇಡಮ್, ನಮಸ್ಕಾರ ಮೇಡಮ್. ನಮಸ್ಕಾರ ಹೇಳಿ. ನಮಸ್ಕಾರ. ಅದೇ ನಮ್ಗೆ ತುಂಬಾ ಚೆನ್ನಾಗಿದೆ ಮೇಡಮ್, ನಮ್ದು ಹತ್ರ ಚೆಕಪ್ ಎಲ್ಲ ಮಾಡ್ತೀನಿ ಮೇಡಮ್, ನಾನು ಆರಾಮಾಗಿಲ್ಲ ನಿನ್ನ. ಅದೇ ಬಹಳ ಬೇಜಾರಾಗ್ಬಿಡುತ್ತೆ ಮೇಡಮ್. ಚೆನ್ನಾಗಿ ಏನ್ ಕೆಲಸ ಮಾಡ್ತೀರಾ ರಮಾದೇವಿ ಅವರೇ ನೀವು? ಹೌಸ್ ವೈಫ್ ಮೇಡಮ್. ಹೌಸ್ ವೈಫಾ? ಹೌದು ಮೇಡಮ್. ತಲೆನೋವಿದೆ? ಹೌದು ಮೇಡಮ್. ಓಕೆ, ನಿವೇದಿತ. ರಮಾದೇವಿ ಅವರೇ, ಫಸ್ಟ್ ವ್ಯಾಯಾಮ ಶುರು ಮಾಡ್ಕೊಳ್ಳಿ. ಪ್ರಾಣಾಯಾಮ ಇರ್ಬೋದು ಇಲ್ಲ ವಾಕಿಂಗ್ ಇರ್ಬೋದು, ವ್ಯಾಯಾಮ ಶುರು ಮಾಡ್ಕೊಳ್ಳಿ. ಅದರಿಂದ ಈ ತಲೆಗೆ ಒಂದು ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ, ರಕ್ತದ ಇದು ಇಂಪ್ರೂವ್ ಆಗುತ್ತೆ. ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ತಾ ಬಂದರೆ ತಲೆನೋವು ನಿವಾರಣೆ ಆಗುತ್ತೆ. ಸೊ ವ್ಯಾಯಾಮ ಶುರು ಮಾಡ್ಕೊಳ್ಳಿ, ಇನ್ನು ಮುಂದೆ ಏನಾದಿದ್ರೆ ಬಂದು ಕನ್ಸಲ್ಟ್ ಮಾಡಿ. ಓಕೆ, ಚಿಕ್ಕಮಗಳೂರಿಂದ ಪ್ರಶಾಂತ್ ಕರೆ ಮಾಡಿದರೆ. ಪ್ರಶಾಂತ್ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಇದು ಮೇಡಮ್, ಕುತ್ತಿಗೆ ನೋವು ಬರುತ್ತೆ ಮತ್ತೆ ಅಲರ್ಜಿ, ತುಂಬಾ ಅಲರ್ಜಿ ಇದೆ. ಏನ್ ಕೆಲಸ ಮಾಡ್ತೀರಾ ನೀವು? ಕಂಪ್ಯೂಟರ್ ಕೆಲಸ? ಕಾರ್ಪೆಟ್, ವುಡ್ ಪ್ಲೇನಿಂಗ್ ಮಾಡೋದು. ಹಾ ಹಾ ಹಾ. ಮತ್ತೆ ಅಲರ್ಜಿ ಅಂದ್ರೆ, ಓ, ಆ ವುಡ್ ಡಸ್ಟ್ ಇಂದನೂ ಅಲರ್ಜಿ ಇರುತ್ತೆ. ಈ ಅಲರ್ಜಿ ನಿವಾರಣೆ ಮಾಡೋಕ್ಕೆ ಮನೆಯಲ್ಲಿ ನೀವು ಒಂದು ಅರ್ಶನದ ಅಂಶನ, ಊಟದಲ್ಲಿ ಅರ್ಶನದ ಅಂಶ ಹೆಚ್ಚಿಸ್ಕೊಳ್ಳಿ. ಅದಲ್ಲದೆ ಕೆಲವೊಂದು ಔಷಧಿಗಳು ತಗೋಬೇಕಾಗತ್ತೆ. ನಿಮಗೆ ಈ ಅಲರ್ಜಿ ನಿವಾರಣೆ ಆದ್ರೆ ಕತ್ತನೋವು ನಿವಾರಣೆ ಆಗ್ಬಿಡತ್ತೆ. ಕಟ್ತಾರ ಅಲರ್ಜಿಗೆ ಫಸ್ಟ್ ನಿವಾರಣೆ ಮಾಡಿ, ಒಂದು 3 ತಿಂಗಳು 6 ತಿಂಗಳು ಔಷಧಿಗಳನ್ನ ತಗೊಳ್ಳಿ, ನಿವಾರಣೆ ಆಗತ್ತೆ. ಆಮೇಲೆ ಕತ್ತನೋವು ಅದಾಗದೆ ಹೊರಟೋಗುತ್ತೆ. ಇಲ್ಲಿ ಬನಶಂಕರಿಯಲ್ಲಿ, ಬೆಂಗಳೂರಲ್ಲಿ ಬನಶಂಕರಿಯಲ್ಲಿ ಸೆಂಟರ್ ಇದೆ, ಬಂದು ನೋಡಿ. ಓಕೆ, ಗುಲ್ಬರ್ಗಾದಿಂದ ಶಿವಕುಮಾರ್ ಕರೆ ಮಾಡಿದ್ರೆ. ಶಿವಕುಮಾರ್ ಅವರೇ ಹೇಳಿ, ಏನ್ ಸಮಸ್ಯೆ ಇದೆ? ಹಲೋ, ಮಾತಾಡಿ ಶಿವಕುಮಾರ್, ಏನ್ ಸಮಸ್ಯೆ ಇದೆ ಹೇಳಿ. ಡಾಕ್ಟರ್ ಅವರು? ಹಾ ಹೇಳಿ, ನಮಸ್ತೆ. ಅದೇ ಪ್ರಾಬ್ಲಮ್ ಅಂದ್ರೆ ಏನು, ಕಂಟಿನ್ಯೂಸ್ ಸ್ವಲ್ಪ ವೀರ್ಯ ಸ್ಖಲನ ಆಗ್ತಿದ್ರೆ. ಓಕೆ, ಅದಕ್ಕೆ ಒಂದು ಮಾನಸಿಕ ಒತ್ತಡ ಒಂದು ಕಾರಣ ಇದ್ದೇ ಇರುತ್ತೆ ಇವರೇ. ನೀವು ಮಾನಸಿಕ ಒತ್ತಡನ ನಾವು ತಡೆ ಇದು ನಿವಾರಣೆ ಮಾಡಿದ್ರೆ ನಿಮ್ಮ ತೊಂದರೆ ಅದಾಗದೇ ಸರಿ ಹೊರಟೋಗುತ್ತೆ. ಫಸ್ಟ್ ಏನಾದರೂ ಒತ್ತಡ ಇದೆಯಾ ಮನೆಯಲ್ಲಿ, ಪ್ರೆಷರ್ ಟೆನ್ಷನ್ ಏನಾದರೂ ಇದೆಯಾ?
ಓಕೆ, ಕಾಲ್ ಕಟ್ ಆಗಿದೆ ಅನ್ಸುತ್ತೆ. ಸಾಕಷ್ಟು ಜನ ತಲೆನೋವು ಅಂತಾನೆ ಬರ್ತಿದ್ರೆ, ತಲೆನೋವಿಂದನೇ ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ಸ್ಟ್ರೆಸ್ ಕೂಡ ಒಂದು ತಲೆನೋವಿಗೆ ಕಾರಣ ಆಗಿರ್ಬೋದಾ ಅಂತ. ಇನ್ನೊಂದು ನಾ ಹೇಳ್ತಾ ಇದ್ನಲ್ಲ, ಜನರು ಒಪ್ಕೊಳ್ಳೋದಿಲ್ಲ ಅವರಿಗೆ ಮಾನಸಿಕ ರೋಗ ಇದೆ ಅಂತ. ಒನ್ ಆಫ್ ದ ಸಿಂಪ್ಟಮ್ಸ್ ತಲೆನೋವು, ಅದು ಒಂದು ಸಿಂಪ್ಟಮ್ ಅಷ್ಟೇ. ಅವರಿಗೆ ಎಲ್ರಿಗೂ ಹಲವಾರು ಬಗೆಯ ಮಾನಸಿಕ ರೋಗಗಳು ಇರುತ್ತೆ, ಅದನ್ನ ನಿವಾರಣೆ ಮಾಡಿದ್ರೆ ತಲೆನೋವು ಸಿಂಪ್ಟಮ್ ನಿವಾರಣೆ ಆಗ್ತಾನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿವೇದಿತಾ. ಶ್ರೀ ಶ್ರೀ ಆಯುರ್ವೇದ ಪಂಚಕರ್ಮ ಆಸ್ಪತ್ರೆಯಲ್ಲಿ ಯಾವೆಲ್ಲ ಚಿಕಿತ್ಸೆಗಳಿವೆ, ತಲೆನೋವು ಇರ್ಬೋದು, ಮಾನಸಿಕ ಕಾಯಿಲೆಗಳನ್ನು ಹೇಗೆ ಗುಣಪಡಿಸೋ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು, ನಮಸ್ತೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಮಾನಸಿಕ ಕಾಯಿಲೆಗಳು ಎಸ್ಪೆಷಲಿ ಮಹಿಳೆಯರಲ್ಲಿ ಜಾಸ್ತಿ ಕಾಣಿಸುತ್ತೆ. ಯಾಕಂದರೆ ಮಹಿಳೆಯರಲ್ಲಿ ಸಾಕಷ್ಟು ಹಾರ್ಮೋನ್ಗಳ ಬದಲಾವಣೆಗಳಾಗೋದು ಒಂದಿದ್ದರೆ, ಇನ್ನೊಂದು ಅವರು ಒತ್ತಡದಲ್ಲಿ ಜೀವನ ಮಾಡ್ತಾ ಇರ್ತಾರೆ, ಕೆಲಸ ಇರ್ಬೋದು, ಸಂಸಾರ ಇರ್ಬೋದು. ಸೊ ಈ ರೀತಿ ಒಂದು ಕೆಲಸಗಳಲ್ಲಿ ಬ್ಯುಸಿ ಆಗೋದರಲ್ಲಿ ಸ್ವಲ್ಪ ಸಮಯವನ್ನು ನಿಮಗೋಸ್ಕರ ಮೀಸಲಾಗಿಡಿ. ಸೊ ನಿಮ್ಮ ಮಾನಸಿಕ ಆರೋಗ್ಯನ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.